ವಿರಾಜಪೇಟೆ ಕೊಡವ ಸಮಾಜದ ನೂರಾಂಡು ನಮ್ಮೆ ತಾರೀಕು 23 ಮತ್ತು 24ರಂದು ಕೊಡವ ಸಮಾಜದ ಅಧೀನದಲ್ಲಿರುವ ತ್ರಿವೇಣಿ ಶಾಲೆಯ ಜಿಮ್ಮಿ ಕಲಾ ವೇದಿಕೆಯಲ್ಲಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಎಂದು ಕೊಡವ ಸಮಾಜದ ಪದಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ವಿರಾಜಪೇಟೆ ಕೊಡವ ಸಮಾಜದ ವತಿಯಿಂದ ಕೊಡವ ಸಮಾಜದ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೊಡವ ಸಮಾಜದ ಅಧ್ಯಕ್ಷರಾದ ಕುಂಬೇರ ಎ ಮನುಕುಮಾರ್, ವಿರಾಜಪೇಟೆ ಕೊಡವ ಸಮಾಜ 1921ರಲ್ಲಿ ಸ್ಥಾಪನೆಗೊಂಡಿದ್ದು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ. ಇದೀಗ ಸಮಾಜ 100 ವರ್ಷಗಳು ಪೂರೈಸಿರುವ ಸವಿ ನೆನಪಿಗಾಗಿ ಸಮಾಜದ ಆಡಳಿತ ಮಂಡಳಿ ವತಿಯಿಂದ 2 ದಿನಗಳ ಕಾಲ ಅಂದರೆ 23 ಹಾಗೂ 24ರಂದು ಹಬ್ಬದ ರೀತಿಯಲ್ಲಿ ಕ್ರೀಡಾ ಉತ್ಸವ, ಸಾಂಸ್ಕೃತಿಕ ಉತ್ಸವ, ಗಣ್ಯರ ಸನ್ಮಾನ, ಸ್ಮರಣ ಸಂಚಿಕೆ ಬಿಡುಗಡೆ, ಮೆರವಣಿಗೆ ಕಾರ್ಯಕ್ರಮಗಳು ನಡೆಯಲಿದೆ. ವೇದಿಕೆಯ ಕಾರ್ಯಕ್ರಮವು ತ್ರಿವೇಣಿ ಶಾಲೆಯ ಜಿಮ್ಮಿ ಕಲಾ ವೇದಿಕೆಯಲ್ಲಿ ನಡೆಯಲಿದೆ. ಕಾರ್ಯಕ್ರಮಕ್ಕೆ ಹಲವಾರು ದಾನಿಗಳು ನಮ್ಮೊಂದಿಗೆ ಕೈಜೋಡಿಸಿದ್ದಾರೆ, ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಇದು ವಿರಾಜಪೇಟೆ ನಗರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಹಬ್ಬವಾಗಿದೆ. ಸಮುದಾಯದ ಎಲ್ಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ಶತಮಾನೋತ್ಸವ ಆಚರಣೆಯ ಕಾರ್ಯಕ್ರಮದಲ್ಲಿ ನಾಡಿನ ಸರ್ವರು ಭಾಗಿಗಳಾಗಿ ಸಹಕರಿಸುವಂತೆ ಮನವಿ ಮಾಡಿದರು. ಎಲ್ಲ ಪೂರ್ಣ ತಯಾರಿಯನ್ನು ನಾವು ಮಾಡಿಕೊಂಡಿದ್ದೇವೆ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಶ್ರೀ ಅಜ್ಜುಗುಟ್ಟಿರಾಯ ಪೊನ್ನಣ್ಣನವರು, ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತು ಶಾಸಕರು ವಿರಾಜಪೇಟೆ ಇವರು ಬರ್ತಾ ಇದ್ದಾರೆ. ಅದೇ ರೀತಿ ಶ್ರೀ ಪ್ರತಾಪ್ ಸಿಂಹ, ಮಾನ್ಯ ಸಂಸದರು, ಕೊಡಗು ಮತ್ತು ಮೈಸೂರು ಜಿಲ್ಲಾ ಸಂಸದರು ಇವರು ಸಹ ನಮ್ಮ ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮಂಡ್ಯಪಂಡ ಸುಜಾಭೂಷಾರ್ಪನವರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ವಿಶೇಷ ಅತಿಥಿಗಳಾಗಿ ಲೆಫ್ಟಿನೆಂಟ್ ಜನರಲ್ ಚೆನ್ನಿರ ಬನ್ಸಿ ಪೊನ್ನಪ್ಪ, ಪಿ ವಿ ಎಸ್ ಎಂ ಇವರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿ ಶ್ರೀ ಮನೆಪಂಡಯ್ಯ ಗಣಪತಿ IPS ಇವರು, ಡೈರೆಕ್ಟರ್ ಜನರಲ್ ಆಫ್ NSG ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಟೀಚರ್ ರೋಷನ್ ಅಪ್ಪಚ್ಚು, ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಕರ್ನಾಟಕ ಸರ್ಕಾರ ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ನಮ್ಮ ಅಖಿಲ ಕೊಡವ ಅಧ್ಯಕ್ಷರಾದ ಪರ್ದಲ ಸುಬ್ರಹ್ಮಣ್ಯವರು ಹಾಗೂ ಫೆಡರೇಷನ್ ಆಫ್ ಕೊಡವ ಸಮಾಜದ ಅಧ್ಯಕ್ಷರಾದಂಥ ಶ್ರೀ ಕಳ್ಳಿಚರಣ ವಿಷ್ಣುಕಾರ್ಯಪ್ಪನವರು ಈ ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ನಾವು ಈ ಮೂಲಕ ಎಲ್ಲ ಪತ್ರಕರ್ತರನ್ನು, ನೀವು ಕೂಡ ನಮಗೆ ನಮ್ಮ ಈ ಸಮಾರಂಭಕ್ಕೆ ಆಗಮಿಸಬೇಕು, ನಮ್ಮೊಂದಿಗೆ ಕೈ ಜೋಡಿಸಬೇಕು ಅಂತ ಕೋರಿಕೊಳ್ತೇನೆ. ಅದೇ ರೀತಿ ಈ ನಮ್ಮ ನೂರಣ್ಣ ನಮ್ಮೆ 2 ದಿನಗಳ ನಡೀತದೆ. ಅದು 23ರಂದು ಕ್ರೀಡಾ ಚಟುವಟಿಕೆಗಳು ನಡೀತಾ ಇದೆ. ಈ 23ರ ಬೆಳಿಗ್ಗೆ 9 ಗಂಟೆಯಿಂದ ಈ ಕೊಡವ ಸಮಾಜ ಆವರಣದಲ್ಲಿ ವಿವಿಧ ಕ್ರೀಡಾ ಪೈಪೋಟಿಗಳು ಅಂತರ ಕೊಡವ ಸಮಾಜ ನಡುವೆ ನಡೀತಾ ಇದೆ. ಇದರ ಹೆಚ್ಚಿನ ವಿವರಗಳನ್ನು ನಮ್ಮ ಕ್ರೀಡಾ ಕಾರ್ಯದರ್ಶಿಯವರು ನಿಮಗೆ ನೀಡ್ತಾರೆ. ಗೌರವ ಕಾರ್ಯದರ್ಶಿ ಮಾಳೇಟಿ ರಾಯ್ ಶ್ರೀನಿವಾಸ್ ಮಾತನಾಡಿ, 24ರಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ, ಕೊಡಗು ಮೈಸೂರು ಸಂಸದ ಪ್ರತಾಪ್ ಸಿಂಹ, ರಾಜ್ಯ ವಿಧಾನ ಪರಿಷತ್ ಸದಸ್ಯರಾದ ಮಂಡ್ಯಪಂಡ ಸುಜಾ ಕುಶಾಲಪ್ಪ, ಲೆಫ್ಟಿನೆಂಟ್ ಜನರಲ್ ಚಂದಿರ ಬನ್ಸಿ ಪೊನ್ನಪ್ಪ, PVSM ಡೈರೆಕ್ಟರ್ ಜನರಲ್ ಆಫ್ NSG ಮನೆಯಪಂಡ ಎ ಗಣಪತಿ ಮತ್ತಿತರ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು. ಬೆಳಿಗ್ಗೆ ಸಭಾ ಕಾರ್ಯಕ್ರಮ ಆದ ಬಳಿಕ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತದೆ. ಊಟದ ವ್ಯವಸ್ಥೆ ಆದ ಬಳಿಕ ಸಮಯ ನಿಗದಿಪಡಿಸಿಲ್ಲ, 2-2.5 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಿರುತ್ತಾರೆ. ನಮ್ಮ ತ್ರಿವೇಣಿ ಶಾಲೆ ಮಕ್ಕಳಿಂದ, ಕಾವೇರಿ ಕಾಲೇಜ್ ಮಕ್ಕಳಿಂದ ಮತ್ತು ಇಲ್ಲಿನ ಒಮ್ಮಕ್ಕಳ ಕೂಟ ಇವರ ವತಿಯಿಂದ ಮಲಪನ ವಿನು ಅವರ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಸಾರ್ವಜನಿಕರು, ನಮ್ಮ ಕೊಡವ ಅಭಿಮಾನಿಗಳು, ಕೊಡವ ಎಲ್ಲ ಜಾತಿಯವರು ಬಂದು ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಹೇಳಿಕೊಳ್ಳುತ್ತೇವೆ.